ವೀಕ್ಷಕರ, ಪುಸ್ತಕಗಳನ್ನು ಓದುವುದೆಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ನೀವೇ ಹೇಳಿ. ಒಂದೊಂದು ಪುಸ್ತಕದಿಂದಲೂ ನಮಗೆ ಜ್ಞಾನ ಸಂಪಾದನೆ ಆಗುತ್ತಾ ಹೋಗುತ್ತದೆ. ಆದರೆ ಜಗತ್ತಿನಲ್ಲಿ ಕೆಲವು ಪುಸ್ತಕಗಳಿದ್ದು ಅವುಗಳಿಂದ ಜ್ಞಾನ ಸಂಪಾದನೆ ಆಗುವುದು ಇರಲಿ, ಅವುಗಳ ಒಳಗೆ ಏನಿದೆ ಎಂದು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗಿದೆ. ಅಷ್ಟೊಂದು ರಹಸ್ಯಮಯವಾಗಿವೆ ಆ ಪುಸ್ತಕಗಳು. ಜಗತ್ತಿನಲ್ಲಿರುವ ಅನೇಕ ಬುದ್ಧಿಜೀವಿಗಳು ಕೂಡ ಆ ಪುಸ್ತಕಗಳ ಒಳಗೆ ಇರುವ ರಹಸ್ಯವನ್ನು ಪತ್ತೆ ಮಾಡಲು ಕಷ್ಟಪಡುತ್ತಿದ್ದಾರೆ. ಬನ್ನಿ, ಇಂದು ಅಂತಹ ರಹಸ್ಯಮಯ ಪುಸ್ತಕಗಳ ಕುರಿತು ತಿಳಿದುಕೊಳ್ಳೋಣ. ಹಂಗೇರಿಯ ದೇಶದಲ್ಲಿ ಗುಸ್ತಾವ್ ಬತ್ತನಿ ಎನ್ನುವ ರಾಜನಿದ್ದ. ಆತನು 1838ರಲ್ಲಿ ಹಂಗೇರಿಯನ್ ಅಕಾಡೆಮಿ ಆಫ್ ಸೈನ್ಸ್ಗೆ ಒಂದು ಗ್ರಂಥಾಲಯವನ್ನು ದಾನವನ್ನಾಗಿ ನೀಡಿದ್ದ. ಆ ಗ್ರಂಥಾಲಯದಲ್ಲಿ ಸಿಕ್ಕಂತಹ ಈ ಪುಸ್ತಕವು ಓದಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದ ಭಾಷೆಯಲ್ಲಿದೆ. ಇದರ ಒಳಗೆ ಇರುವಂತಹ ಒಂದೊಂದು ಚಿತ್ರವು ತುಂಬ ವಿಚಿತ್ರವಾಗಿವೆ. ಜಗತ್ತಿನ ಅನೇಕ ಬುದ್ಧಿಜೀವಿಗಳು ಈ ಪುಸ್ತಕದಲ್ಲಿ ಇರುವುದನ್ನು ತಿಳಿದುಕೊಳ್ಳಲು ಹರಸಾಹಸ ಪಟ್ಟಿದ್ದಾರೆ. ಈ ಪುಸ್ತಕದ ಕುರಿತ ಮತ್ತೊಂದು ಸಂಗತಿ ಏನೆಂದರೆ, ಇದನ್ನು ಯಾರು ಬರೆದಿದ್ದಾರೆ ಎನ್ನುವುದು ಮಾತ್ರ ಇದುವರೆಗೂ ತಿಳಿದಿಲ್ಲ. ಇನ್ನು ಈ ಪುಸ್ತಕದ ಒಳಗೆ ಹೇಗೆ ಬರೆಯಲಾಗಿದೆ ಎಂದರೆ, ಅದನ್ನು ಅರ್ಥ ಮಾಡಿಕೊಳ್ಳಲು ಕೆಳಗಿಂದ ಮೇಲೆ ಓದಬೇಕೋ ಅಥವಾ ಮೇಲಿಂದ ಕೆಳಗೆ ಓದಬೇಕೋ ಎನ್ನುವುದು ಮಾತ್ರ ತಿಳಿದಿಲ್ಲ. ಈ ಪುಸ್ತಕದ ಕುರಿತು ಅನೇಕ ವರ್ಷಗಳಿಂದ ಅಧ್ಯಯನ ಮಾಡಿರುವ ಅದೆಷ್ಟೋ ಬುದ್ಧಿಜೀವಿಗಳು ಇದರ ಒಳಗಿರುವ ರಹಸ್ಯವನ್ನು ಭೇದಿಸುವಲ್ಲಿ ವಿಫಲರಾಗಿದ್ದಾರೆ. ದ ರೋಹಾನ್ ಕೋಡೆಕ್ಸ್ ಪುಸ್ತಕವು ರಹಸ್ಯಮಯ ಏಕಾಗಿದೆ ಎಂದರೆ, ಅದರ ಒಳಗೆ ಬರೆದಿರುವುದನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಇದುವರೆಗೂ ಸಾಧ್ಯವಾಗಿಲ್ಲ. ಅದರ ಜೊತೆಗೆ ಅದನ್ನು ಬರೆದಿದ್ದು ಯಾರು ಎಂದು ಕೂಡ ತಿಳಿದಿಲ್ಲ. ಆದರೆ ಈ ಪುಸ್ತಕವು ರಹಸ್ಯಮಯ ಏಕೆಂದರೆ, ಇದರ ಒಳಗೆ ಚಿತ್ರ ವಿಚಿತ್ರವಾದ ಆಕಾರದ ಫೋಟೋಗಳಿದ್ದು ಅದನ್ನು ನೋಡುತ್ತಿದ್ದರೆ ಈ ಪುಸ್ತಕವು ಬೇರೆ ಗ್ರಹದಲ್ಲಿ ಬರೆದ ಹಾಗೆ ಕಾಣುತ್ತದೆ. ಈ ಪುಸ್ತಕವನ್ನು ಲೂಜಿ ಸೆರಾಫಿನಿ ಎನ್ನುವ ವ್ಯಕ್ತಿ ಬರೆದಿದ್ದಾನೆ. ಈತನೊಬ್ಬ ಆರ್ಕಿಟೆಕ್ಟ್ ಆಗಿದ್ದನು. ಇದೇನು ಪ್ರಾಚೀನ ಪುಸ್ತಕವಲ್ಲ, ಇದನ್ನು ಇತ್ತೀಚೆಗೆ ಅಂದರೆ 1980ರಲ್ಲಿ ಬರೆಯಲಾಗಿದೆ. ಇದು ಅಮೆಜಾನ್ ಆನ್ಲೈನ್ ಶಾಪಿಂಗ್ನಲ್ಲೂ ಕೂಡ ಲಭ್ಯವಿದ್ದು ನೀವು ಕೂಡ ಖರೀದಿಸಬಹುದು. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೊಂದು ಸುಲಭವಲ್ಲ. ಈ ಪುಸ್ತಕವನ್ನು ಅಲ್ಡರಿಯ ಎಂದು ಕೂಡ ಕರೆಯಲಾಗುತ್ತದೆ. ಈ ಪುಸ್ತಕವನ್ನು ಜಾನ್ ಡಿ ಎನ್ನುವ ಇಂಗ್ಲೆಂಡಿನ ವ್ಯಕ್ತಿಯು ತನ್ನ ಗ್ರಂಥಾಲಯದಲ್ಲಿ ಇಟ್ಟುಕೊಂಡಿದ್ದನು. ಆತನ ಮರಣದ ಬಳಿಕ 500 ವರ್ಷಗಳ ಕಾಲ ಈ ಪುಸ್ತಕವು ಆ ಗ್ರಂಥಾಲಯದಿಂದ ಮಾಯವಾಗಿತ್ತು. ಆದರೆ 1994ರಲ್ಲಿ ಮರಳಿ ಇದು ಬ್ರಿಟಿಷ್ ಲೈಬ್ರರಿಯಲ್ಲಿ ಕಾಣಿಸಿಕೊಂಡಿತ್ತು. ಈ ಪುಸ್ತಕದ ಒಳಗೆ ಜಾದು, ಮಾಟ, ಮಂತ್ರ, ಪ್ರೇತಾತ್ಮ ಹಾಗೂ ನಕ್ಷತ್ರಗಳ ಕುರಿತ ಅನೇಕ ರಹಸ್ಯಗಳು ಅಡಗಿವೆ. ಆದರೂ ಕೂಡ ಇದರ ಒಳಗಿರುವ ರಹಸ್ಯಗಳನ್ನು ಪತ್ತೆ ಹಚ್ಚುವಲ್ಲಿ ಬುದ್ಧಿಜೀವಿಗಳು ಯಶಸ್ವಿಯಾಗಿದ್ದಾರೆ. ಆದರೆ ಈ ಪುಸ್ತಕದ ಕೆಲವು ಹಾಳೆಗಳನ್ನು ಮಾತ್ರ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಸಂಪೂರ್ಣ ಪುಸ್ತಕವನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಉಳಿದ ಹಾಳೆಗಳ ಒಳಗಿರುವಂತಹ ರಹಸ್ಯಗಳನ್ನು ತಿಳಿಯಬೇಕು. ಅದನ್ನು ಯಾರು ತಿಳಿದುಕೊಳ್ಳುತ್ತಾರೆ ಅವರಿಂದ ಮಾತ್ರ ಈ ರಹಸ್ಯಮಯ ಪುಸ್ತಕದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ರಹಸ್ಯಮಯವಾಗಿರುವಂತಹ ಪುಸ್ತಕವೆಂದರೆ ಅದು ವೋಯಿನಿಚ್ ಮ್ಯಾನುಸ್ಕ್ರಿಪ್ಟ್. ಇದು 15ನೇ ಶತಮಾನದ್ದು ಎಂದು ತಿಳಿದುಬಂದಿದೆ. ಆದರೆ ಇದನ್ನು ಇದುವರೆಗೂ ಯಾರು ಬರೆದಿದ್ದಾರೆ ಎಂದು ಮಾತ್ರ ತಿಳಿದು ಬಂದಿಲ್ಲ. ಈ ರಹಸ್ಯಮಯ ಪುಸ್ತಕದ ತುಂಬೆಲ್ಲ ವಿಚಿತ್ರವಾದ ಚಿತ್ರಗಳಿದ್ದು ಇದರ ಕೆಲವು ಹಾಳೆಗಳು ಕಾಣೆಯಾಗಿವೆ. 15ನೇ ಶತಮಾನದಲ್ಲಿ ಇಟಲಿಯಲ್ಲಿ ಬಳಸಲಾಗುತ್ತಿದ್ದ ಭಾಷೆ ಇದರಲ್ಲಿದ್ದು 1935ರಿಂದ ಇದುವರೆಗೂ ಜಗತ್ತಿನ ಅನೇಕ ಬುದ್ಧಿಜೀವಿಗಳು ಇದರ ಅಧ್ಯಯನ ಮಾಡಿದ್ದಾರೆ. ಆದರೆ ಯಾರಿಂದಲೂ ಕೂಡ ಇವುಗಳ ಒಳಗಿರುವ ರಹಸ್ಯ ಮಾತ್ರ ಭೇದಿಸಲು ಸಾಧ್ಯವಾಗಿಲ್ಲ. ಇನ್ನು ಈ ಪುಸ್ತಕದಲ್ಲಿರುವ ಒಂದೊಂದು ಅಕ್ಷರವನ್ನು ಬರೆಯಲು ವಿಶೇಷವಾದಂತಹ ಇಂಕನ್ನು ಬಳಸಲಾಗಿದೆ ಎಂದು ತಿಳಿದು ಬಂದಿದ್ದು ಅನೇಕ ವರ್ಷಗಳಿಂದ ಇದರ ಒಳಗಿರುವ ರಹಸ್ಯವು ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಇಂತಹ ಅದೆಷ್ಟೋ ಪುಸ್ತಕಗಳು ಜಗತ್ತಿನ ಅನೇಕ ದೇಶಗಳಲ್ಲಿದ್ದು ಕೆಲವು ಪುಸ್ತಕಗಳ ಕುರಿತು ಆ ದೇಶಗಳ ಸರ್ಕಾರಗಳು ರಹಸ್ಯವಾಗಿ ಇಟ್ಟಿವೆ.
ಇನ್ನು ಈ ಪುಸ್ತಕಗಳಲ್ಲಿ ಯಾವ ಪುಸ್ತಕದ ಕುರಿತು ಇಂಟ್ರೆಸ್ಟಿಂಗ್ ಅನಿಸಿತು ಎನ್ನುವುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.